ಅಲ್ಲ, ನೀವು ಸಭೆಗೆ ಮೊದಲೇ ನೀವು ನನ್ನನ್ನು ಕೇಳಿದ್ರೆ ನಾನೇನು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಸಭೆಯಲ್ಲಿ ಏನೇನು ಟಾಪಿಕ್ಸ್ ತಗೊಂಡು ಯಾವ ರೀತಿ ಡಿಸ್ಕಷನ್ ಮಾಡ್ತಾರೆ ಇಲ್ಲ ಇಲ್ಲ, ನಮ್ಗೆ ಈ ಸಭೆ ಬಗ್ಗೆ ಗೊತ್ತಾಗಿರೋದು ನಿನ್ನೆ. ಸೊ ಹಾಗಾಗಿ ನಮ್ಗೆ ಏನು ಮುಂಚಿತವಾಗಿ ಬರೀ ಎಜೆಂಡಾ ಏನೋ ಹೇಳಿದ್ದಾರೆ, ಅದರಲ್ಲಿ ಏನು ಡಿಸಿಷನ್ಸ್ ಆಗುತ್ತೆ ಅಲ್ಲಿ ಹೋದ್ಮೇಲೆ ಡಿಸ್ಕಷನ್ ಆದ್ಮೇಲೆ ನೋಡ್ಬೋದು. ಮೇಡಮ್, ಈ ಕಾವೇರಿ ನೀರು ವಿಚಾರ ಯಾವಾಗಲೂ ತಮಿಳುನಾಡು ಪರ ಇದೆ ಅಂತ ಅನಿಸ್ತಾ ಇದೆ ಅಂತ ಎಲ್ಲೋ ಕಡೆ ರಾಜ್ಯ ಸರ್ಕಾರ ಆಗಿನಿಂದ ವಿಫಲ ಆಗಿದೆಯಾ ಅಂತ. ನಮ್ಮ ರೆಪ್ರೆಸೆಂಟೇಷನ್ ಸರಿಯಾಗಿದೆಯೋ ಇಲ್ವೋ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಆಗಿದೆ. ಇಷ್ಟು ವರ್ಷಗಳಲ್ಲೂ ಪ್ರತಿ ಸಲ ನಮಗೆ ಸ್ವಲ್ಪ ಅಗೇನ್ಸ್ಟ್ ಆಗಿ ಹೋಗ್ತಾ ಇದೆ. ಇವನ್ ಸುಪ್ರೀಂ ಕೋರ್ಟಲ್ಲೂ ಆ ಡಿಸಿಷನ್ ಸ್ವಲ್ಪ ತಮಿಳ್ನಾಡು ಪರನೇ ಆಗ್ತಾ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಇದು ಫಾಲ್ಟೂ ಇದೆ ಅಂತಲೇ ಅನ್ಕೋಬೇಕಾಗತ್ತೆ. ನೋಡಿ, ಈ ವಿಷಯದಲ್ಲಿ ನಾನು ಕಮೆಂಟ್ ಮಾಡಲ್ಲ, ನನ್ನ ಸಂಬಂಧನೂ ಇಲ್ಲ. ಆರೋಪ ಮಾಡಿದವರು ಆರೋಪ ಯಾರ ಮೇಲಿದೆಯೋ ಅವರವ್ರು ಮಾತಾಡ್ತಾ ಇದ್ದಾರೆ, ಅಲ್ಲಿಗೆ ಬಿಟ್ಬಿಡೋಣ. ನಾನು ಇದರಲ್ಲಿ ಏನು ಇಂಟರ್ಫಿಯರ್ ನಾನು BJP ಮೆಂಬರ್ ಅಲ್ಲ, ನಾನು ಇಂಡಿಪೆಂಡೆಂಟ್ MP. ಅದನ್ನು ಸ್ವಲ್ಪ ಕ್ಲಾರಿಟಿ ಇಟ್ಕೊಳ್ಳಿ. ನನ್ನ BJP ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಖಂಡಿತ. ಆದರೆ ಅವರ ಡಿಸಿಷನ್ಸು, ಅವ್ರು ಏನು ತಗೊಳ್ತಾರೆ ಅದರಲ್ಲಿ ನನ್ನ ಸಂಬಂಧ ಇರೋದಿಲ್ಲ. ನನ್ನ ಇಂಡಿಪೆಂಡೆಂಟಾಗಿ ನನ್ನ ಅನಿಸಿಕೆಗಳೇನಿದೆ ನನಗೂ ಫ್ರೀಡಮ್ ಇರುತ್ತೆ. ನಾನು ಅದ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ ಏನು ಅನ್ನೋದನ್ನು ಮಾತಾಡೋಕ್ಕೆ. ಸೊ ಹಾಗಾಗಿ ನೀವು ಪಾರ್ಟಿಗೆ ಸಂಬಂಧಪಟ್ಟ ವಿಷಯ ಪಾರ್ಟಿ ಸ್ಪೋಕ್ಸ್ ಪರ್ಸನ್ಸ್ ಜೊತೆ ಮಾತಾಡೋದು ಒಳ್ಳೆಯದು. ಇಲ್ಲ, ಎಲ್ಲ ನನ್ನನ್ನು ಕೇಳಿ ಅವ್ರು ಮಾಡಬೇಕು ಅಂತ ಏನಿಲ್ವಲ್ಲ, ಬಿಕಾಸ್ ಐ ಆಮ್ ನಾಟ್ ಎ ಪಾರ್ಟಿ ಮೆಂಬರ್ ಯೆಟ್. ಸೊ ಹಾಗಾಗಿ ಎಲ್ಲಿವರೆಗೂ ನಮ್ಮ ಒಂದು ಒಂದು ಈಗ ಒಂದು ಪಾರ್ಟಿಗೆ ಒಂದು ಅಲೈನ್ಸ್ ಮೆಂಬರ್ ಯಾವ ರೀತಿ ಇರ್ತಾರೆ ಅಷ್ಟುವರೆಗೂ ನನ್ನ ಸ್ಕೋಪ್ ಇರುತ್ತೆ, ಹೊರತು ಪ್ರತಿಯೊಂದು ವಿಷಯದಲ್ಲೂ ನಾನು ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ಅಲ್ಲ, ನಿರ್ಧಾರಗಳಿಗೆ ಬೆಂಬಲ ಇಲ್ಲ ಅಂತ ಅಲ್ಲ, ನನ್ನ ಸ್ವಂತ ಅಭಿಪ್ರಾಯಗಳಿಗೂ ಜಾಗ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಈ ರೀತಿ ನಿರ್ಧಾರಗಳು ಯಾವುದನ್ನು ನನಗೆ ಕನ್ವೇ ಆದರೆ ಐ ಕ್ಯಾನ್ ಗಿವ್ ಮೈ ಒಪಿನಿಯನ್. ಪಾರ್ಟಿ ವತಿಯಿಂದ ನನಗೇನಾದರೂ ಅವ್ರು ಕಮ್ಯುನಿಕೇಟ್ ಮಾಡಿ ನಮ್ಮ ಪಾರ್ಟಿ ಇದು ಸ್ಟ್ಯಾಂಡ್ ಅಂತ ನನಗೆ ಕನ್ವೇ ಆದಾಗ ಖಂಡಿತ ನಾನು ಅದಕ್ಕೆ ಸಪೋರ್ಟಿವ್ ಆಗೇ ಇರ್ತೀನಿ. ಬಟ್ ಈ ವಿಷಯದಲ್ಲಿ ಆ ಮಟ್ಟಕ್ಕೆ ಡಿಸ್ಕಷನ್ ಆಗಿಲ್ಲ ನಮ್ಮಲ್ಲಿ. ಈಗ ಮೀಟಿಂಗ್ ಆದಮೇಲೆ ಗೊತ್ತಾಗುತ್ತೆ. ಯಾರು ನನಗೇನು ಆಹ್ವಾನ ಮಾಡಿಲ್ಲಪ್ಪ ಸದ್ಯಕ್ಕೆ, ಸಂತೋಷವಾಗಿದ್ದೀನಿ. ಯಾರು ಏನು ಆಹ್ವಾನ ಇಲ್ಲ, ಆ ರೀತಿ ಡಿಸ್ಕಷನ್ಸ್ಗೆ ನಾನು ಸ್ಪೇಸ್ ಕೊಡಲ್ಲ. ಯಾರು ನೋಡಿ, ಯಾರ್ಯಾರ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಅವ್ರಿಗೆ ಫ್ರೀಡಮ್ ಇದೆ. ಯಾರನ್ನೂ ಒಂದೇ ರೀತಿ ಎಲ್ಲರೂ ಅಭಿಪ್ರಾಯ ಇಟ್ಕೊಂಡು ಇರಬೇಕು ಅಂತಿಲ್ಲ. ಅವರವ್ರ ಸ್ವಂತ ಅಭಿಪ್ರಾಯ ಅವ್ರು ಹೇಳೋದು ತಪ್ಪೇನಿಲ್ಲ. ನನ್ನ ನಿಲುವು ಏನು ಅನ್ನೋದು ನಾನು ಕ್ಲಿಯರ್ ಮಾಡ್ತೀನಿ. ನಿಮ್ಮ ಕ್ವೆಶನೇ ನನಗೆ ಅರ್ಥ ಆಗಿಲ್ಲ. ಏನು ಇದು ನನ್ನ ಗಮನದಲ್ಲಿ ಇಲ್ಲ. ಹಾಗೇದಾದ್ರೆ ಏನಪ್ಪ ಏನಾಯ್ತು ಅಂತ ಕೇಳ್ತೀನಿ, ಕೇಳಾದ್ಮೇಲೆ ನಿಮ್ಗೆ ವಿಚಾರ ತಿಳಿಸ್ತೀನಿ. ನನ್ನ ಗಮನದಲ್ಲಂತೂ ಇದ್ಯಾವುದೂ ಇಲ್ಲ. ಇದೆಲ್ಲ ಯಾಕೆ ಊಹಾಬೋಹೆಗಳು? ಏನಕ್ಕೆ ನೋಡೋಣ, ಸ್ಪರ್ಧೆ ಮಾಡ್ತೀನೋ ಇಲ್ವೋ ಅನ್ನೋದನ್ನು ಕೇಳಬೇಕಲ್ವಾ? ಅನುಮಾನ ಅಂತಲ್ಲ, ನನಗೆ ಐ ಹ್ಯಾವ್ ದ ಫ್ರೀಡಮ್ ಟು ಡಿಸೈಡ್. ಮೊದಲು ರಾಜಕೀಯ ಅನ್ನೋದು ನನಗೆ ಅನಿವಾರ್ಯ ಅಲ್ಲ, ಇದೊಂದು ಆಕಸ್ಮಿಕ. ನೋಡೋಣ, ಆ ಟೈಮಲ್ಲಿ ನನಗೆ ನನ್ನ ಮನಸ್ಸಿಗೆ ಎಲ್ಲ ಸಮಾಧಾನವಾಗಿತ್ತು, ಎಲ್ಲ ಕರೆಕ್ಟಾಗಿದೆ, ಎಲ್ಲೂ ತಪ್ಪು ಹೆಜ್ಜೆ ಹಾಕಬಾರ್ದು ಅಂತ ಅನಿಸಿದ್ರೆ ಆ ರೀತಿ ನಾನು ಹೆಜ್ಜೆ ಹಾಕ್ತೀನಿ ಹೊರತು ಈಗಲಿಂದಾನೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಇದಕ್ಕೆಲ್ಲ ಉತ್ತರ ಕೊಡೋದೇ ಇಲ್ಲ ಸರ್.